ಹಲೋ ಫ್ರೆಂಡ್ಸ್, ಹೆಂಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. ವೆಲ್ಕಮ್ ಟು ಮೈ ಚಾನಲ್, ನಾನು ದೀಪಾ. ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ಹೋಟೆಲ್ ಸ್ಟೈಲ್ ಸೂಪರ್ ಕ್ರಿಸ್ಪಿ ರವೆ ದೋಸೆ ರೆಸಿಪಿ ತೋರಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ಬ್ಲಾಗ್. ಸೊ 1 ಕಪ್ ಅಕ್ಕಿ ಹಿಟ್ಟು ಹಾಕಿ, 1/2 ಕಪ್ ರವೆ, 2 ಟೇಬಲ್ಸ್ಪೂನ್ ಮೈದಾ ಹಾಕಿ, 1 ಟೇಬಲ್ಸ್ಪೂನ್ ಬೇಸನ್ ಹಾಕಿ, ಈಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ 2.5 ಕಪ್ ವಾಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ವಿದೌಟ್ ಎನಿ ಲಂಪ್ಸ್. ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಬ್ಯಾಟರ್ಗೆ 10 ಮಿನಿಟ್ಸ್ ಕ್ಲೋಸ್ ಮಾಡಿ ಇಡಿ. ಪ್ಯಾನ್ಗೆ ಹೀಟ್ ಮಾಡಿ, ಪ್ಯಾನ್ ಹೀಟ್ ಆದಮೇಲೆ 2 ಟೇಬಲ್ಸ್ಪೂನ್ ಆಯಿಲ್ ಹಾಕಿ, ಆಯಿಲ್ ಹೀಟ್ ಆದಮೇಲೆ ಕ್ಯುಮಿನ್ ಸೀಡ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ಚಾಪ್ಡ್ ಜಿಂಜರ್ ಹಾಕ್ತಾ ಇದ್ದೀನಿ. ಈಗ ಚಾಪ್ಡ್ ಗ್ರೀನ್ ಚಿಲೀಸ್ ಹಾಕ್ತಾ ಇದ್ದೀನಿ. ಈಗ ಚಾಪ್ಡ್ ಕರಿ ಲೀವ್ಸ್ ಹಾಕ್ತಾ ಇದ್ದೀನಿ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈಗ ಶ್ಯಾಲೋ ಫ್ರೈ ಮಾಡಿ, ಜಾಸ್ತಿ ಫ್ರೈ ಮಾಡಬೇಡಿ. 10 ಮಿನಿಟ್ಸ್ ಆಯಿತು, ಈಗ ಬ್ಯಾಟರ್ ನೋಡೋಣ. ಇದು ನೋಡಿ ಬ್ಯಾಟರ್ ನಂಗೆ ಸ್ವಲ್ಪ ಥಿಕ್ ಕಾಣಿಸ್ತಾ ಇದೆ, ಅದಕ್ಕೆ ವಾಟರ್ ಆ್ಯಡ್ ಮಾಡ್ತಾ ಇದ್ದೀನಿ. ವಾಟರ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ, ಜಾಸ್ತಿ ಥಿಕ್ ಇರಬಾರ್ದು, ವಾಟರಿ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ನಾವು ಅದು ಪ್ರಿಪೇರ್ಡ್ ಮಿಕ್ಸ್ಚರಿಗೆ ಬ್ಯಾಟರಿಗೆ ಆ್ಯಡ್ ಮಾಡೋಣ, ಅನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಸಾಲ್ಟ್ ಹಾಕಿ ಆ್ಯಸ್ ಪರ್ ಯೋರ್ ಟೇಸ್ಟ್. ಪ್ಯಾನ್ ಹೀಟ್ ಆದಮೇಲೆ ಈಗ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿ. ಈಗ ನೋಡಿ ಪ್ಯಾನ್ ಚೆನ್ನಾಗಿ ಕಾಯ್ದಿದೆ. ಈಗ ನಾವು ದೋಸೆ ಹಾಕೋಣ. ನೋಡಿ ನಾನು ಹ್ಯಾಂಗ್ ಹಾಕ್ತಾ ಇದ್ದೀನಿ. ಈಗ 1 ಮಿನಿಟ್ ದೋಸೆಗೆ ಮುಚ್ಚಿಡಿ. ಈಗ ಲೀಡ್ ಓಪನ್ ಮಾಡಿ ಆ್ಯಂಡ್ ಈಗ 1 ಟೀಸ್ಪೂನ್ ಆಯಿಲ್ ಹಾಕಿ ದೋಸೆ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ಈಗ ನಾನು ಫ್ಲಿಪ್ ಮಾಡ್ತಾ ಇದ್ದೀನಿ. ಫ್ಲಿಪ್ ಮಾಡಿ ಇನ್ನೊಂದು ಸ್ವಲ್ಪ ಅದಕ್ಕೆ ಫ್ರೈ ಮಾಡಿ. ನೋಡಿ ಚೆನ್ನಾಗಿ ಕ್ರಿಸ್ಪಿ ಆಗಿದೆ, ಚೆನ್ನಾಗಿ ಬೆಂದಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ತುಂಬ ಕ್ರಿಸ್ಪಿ ಆಗಿದೆ. ಇದು ನೋಡಿ ಸೂಪರ್ ಕ್ರಿಸ್ಪಿ ರವಾ ದೋಸೆ ರೆಡಿ ಆಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಬಂದಿದೆ.
ನೀವು ಟ್ರೈ ಮಾಡಿ. ಹಲೋ ಫ್ರೆಂಡ್ಸ್, ಸೊ ನಿಮಗೆ ನಂದು ಈ ರೆಸಿಪಿ ಹ್ಯಾಂಗ್ ಅನಿಸ್ತು, ಐ ಹೋಪ್ ನಿಮಗೆ ಈ ನಂದು ಈ ರೆಸಿಪಿ ಚೆನ್ನಾಗಿ ಅನಿಸಿರಬೇಕು. ಸೊ ಚೆನ್ನಾಗಿ ಅನಿಸಿದ್ರೆ ಪ್ಲೀಸ್ ನನ್ನ ಈ ವಿಡಿಯೋಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.